ದೇಹದ ಈ ಭಾಗ ಇದರ ಮೂಲಕ ಜೀವ ಭ್ರೂಣವನ್ನು ಪ್ರವೇಶಿಸುತ್ತೆ ಇದನ್ನ ಬ್ರಹ್ಮರಂಧ್ರ ಅಂತಾರೆ ಭೌತಿಕವನ್ನು ಮೀರಿದ ಆಯಾಮ ನಿಮಗೆ ಜೀವಂತ ಸತ್ಯವಾದರೆ ಇದನ್ನ ಕೆಲವರು ಶಾಂಭವಿ ಮಾಡುವಾಗ ನೋಡಿರಬಹುದು ತಲೆ ಮೇಲೆ ಆಂಟೆನಾ ಬಂದಿರುತ್ತೆ ಅದು ನಿಮಗೆ ಜೀವನದ ಒಂದು ದೃಷ್ಟಿಕೋನವನ್ನು ಒದಗಿಸುತ್ತೆ ಮನೆಯಲ್ಲಿ ನವಜಾತ ಶಿಶು ಇದ್ದರೆ ಇದನ್ನು ಗಮನಿಸಬಹುದು ಮಗುವಿನ ನೆತ್ತಿ ಇನ್ನೂ ರೂಪುಗೊಂಡಿರುವುದಿಲ್ಲ ಗಮನಿಸಿದ್ದೀರಾ ಮಗುವನ್ನು ಮೃದುವಾಗಿ ನಿಭಾಯಿಸಬೇಕು ಆ ಭಾಗದಲ್ಲಿ ಬರೀ ಚರ್ಮ ಇರುತ್ತೆ ಮೂಳೆ ಇರಲ್ಲ So, this part in the yogic terminology is referred to as Brahmarandhra. ಇದನ್ನ ಯೋಗದಲ್ಲಿ ಬ್ರಹ್ಮರಂಧ್ರ ಅಂತೀವಿ ರಂಧ್ರ ಅಂದರೆ ಒಂದು ನಾಳ ಒಂದು ಸುರಂಗ ಅಥವಾ ಒಂದು ನಾಳ ಅದನ್ನ ಬ್ರಹ್ಮರಂಧ್ರ ಅಂತೀವಿ ದೇಹದ ಈ ಭಾಗ ಇದರ ಮೂಲಕ ಜೀವ ಭ್ರೂಣವನ್ನು ಪ್ರವೇಶಿಸುತ್ತೆ ಭ್ರೂಣವನ್ನು ಪ್ರವೇಶಿಸಿದ ನಂತರ ಅದು ಸ್ವಲ್ಪ ಸಮಯ ನಿರ್ಧರಿಸ್ತಿರುತ್ತೆ ಈ ದೇಹ ತನ್ನನ್ನು ಭರಿಸೋದಕ್ಕೆ ಸಮರ್ಥವಾಗಿದೆಯಾ ಇಲ್ವಾ ಅಂತ ನೋಡ್ತಿರುತ್ತೆ ಜೀವಕ್ಕೆ ಅಷ್ಟು ಅರಿವು ಇರುತ್ತೆ ಹಾಗಾಗಿ ಅದು ಕೊನೆ ಕ್ಷಣದವರೆಗೂ ಆ ಬಾಗಿಲನ್ನು ತೆರೆದೇ ಇಡುತ್ತೆ ಒಂದು ವೇಳೆ ಈ ದೇಹ ತನ್ನ ಇರುವಿಕೆಗೆ ಸೂಕ್ತವಾದದ್ದಲ್ಲ ಅಂತ ಗೊತ್ತಾದರೆ ನಿರ್ಗಮಿಸುತ್ತೆ ಅದಕ್ಕೆ ಬೇರೆ ದಾರಿ ಮೂಲಕ ತೆರಳೋದು ಇಷ್ಟ ಇಲ್ಲ ಬಂದ ದಾರಿಯಲ್ಲೇ ಹೋಗೋದಕ್ಕೆ ಬಯಸುತ್ತೆ ಒಳ್ಳೆಯ ಅತಿಥಿ ಮುಂಬಾಗಿಲಿನ ಮೂಲಕವೇ ಬಂದು ಅಲ್ಲಿಂದಲೇ ನಿರ್ಗಮಿಸ್ತಾರೆ ಮುಂಬಾಗಿಲಿಂದ ಬಂದು ಹಿಂಬಾಗಿಲಿಂದ ಹೋದರೆ ನಿಮ್ಮ ಮನೆ ಗುಡಿಸಿ ಗುಂಡಾಂತರ ಮಾಡಿದ್ದಾರೆ ಅಂತ ಅರ್ಥ ಹೀಗೆ ಜೀವ ಅಲ್ಲಿಂದಲೇ ನಿರ್ಗಮಿಸೋದಕ್ಕೆ ಬಯಸುತ್ತೆ ಹಾಗಾಗಿ ಆಯ್ಕೆ ಮಾಡೋ ಕೊನೆ ಕ್ಷಣದವರೆಗೂ ಅದನ್ನು ತೆರೆದಿಡುತ್ತೆ ಹಲವಾರು ನಿದರ್ಶನಗಳಿವೆ ಡಾಕ್ಟರ್ಗಳಿದ್ರೆ ನಿಮಗೆ ಗೊತ್ತಿರಬಹುದು ಹಲವಾರು ಸಲ ಏನಾಗಿದೆ ಅಂದರೆ ವೈದ್ಯಕೀಯವಾಗಿ ಭ್ರೂಣ ಆರೋಗ್ಯಕರವಾಗಿದೆ ಎಲ್ಲ ಚೆನ್ನಾಗಿದೆ ಆದರೆ ಏನೋ ಕಾರಣಕ್ಕೆ ಮಗು ಸತ್ತು ಹುಟ್ಟುತ್ತೆ ಏಕೆಂದರೆ ಜೀವ ಇನ್ನೂ ಆಯ್ಕೆ ಮಾಡ್ತಿರುತ್ತೆ ದೇಹ ಸರಿಯಾಗಿ ಆಗ್ತಿಲ್ಲ ಅಂತ ಅನಿಸಿದರೆ ಜೀವಕ್ಕೆ ತನ್ನದೇ ಆದ ಕರ್ಮ ಶರೀರ ಇದೆ ಮತ್ತು ಭ್ರೂಣ ಹೆತ್ತವರ ಕರ್ಮವನ್ನು ಹೊಂದಿದೆ ಜೀವ ಆಯ್ಕೆ ಮಾಡಿರುತ್ತೆ 90% ಸಮಯ ಅದು ಸರಿಯಾಗಿರುತ್ತೆ ಇನ್ನು ಹೆಚ್ಚೆ ಅನ್ಬಹುದು ಆದರೆ ಕೆಲವೊಮ್ಮೆ ಆಯ್ಕೆ ತಪ್ಪಾಗಬಹುದು ಅಂತ ಅದಕ್ಕೆ ಅರಿವಿರುತ್ತೆ ಈ ಕಾರಣಕ್ಕೆ ಬಸರಿನ ಅವಧಿಯಲ್ಲಿ ಬಹಳ ಮುಂಜಾಗ್ರತೆ ತಗೊಳ್ತಾರೆ ಅವಳ ಸುತ್ತ ಒಂದು ನಿರ್ದಿಷ್ಟ ರೀತಿಯ ಪರಿಸರ ನಿರ್ಮಿಸ್ತಾರೆ ಈಗೆಲ್ಲ ಅದನ್ನು ಬಿಟ್ಟು ಬಿಡ್ತಾ ಇದ್ದೀವಿ ಈಗ ಅವಳು ಆಫೀಸ್ಗೆ ಸಿನಿಮಾಗೆ ಎಲ್ಲೆಂದರಲ್ಲಿ ಹೋಗ್ತಾಳೆ ಈಗ ಅದನ್ನು ನಿರ್ವಹಿಸ್ತಿಲ್ಲ ಇದರ ಹಿಂದಿನ ಆಶಯ ಏನಿತ್ತಂದರೆ ನಿಮ್ಮಿಬ್ಬರಿಗಿಂತಲೂ ಉತ್ತಮ ಸ್ಥಿತಿಯಲ್ಲಿರೋ ಜೀವ ನಿಮ್ಮ ಗರ್ಭಕ್ಕೆ ಬರಲಿ ಅಂತ ಅರ್ಥ ಆಗ್ತಿದೆಯಾ ನೀವು ಗಂಡ ಹೆಂಡತಿ ಒಂದು ಗುಣಮಟ್ಟದವರು ನಿಮಗೆ ನಿಮ್ಮ ಮಗುವಿನ ಗುಣಮಟ್ಟ ಇನ್ನೂ ಹೆಚ್ಚಿರಬೇಕು ಬರೀ ನಿಮ್ಮ ತರಹ ಅಲ್ಲ ನಿಮಗಿಂತಲೂ ಉತ್ತಮರಾದವರು ಗರ್ಭಕ್ಕೆ ಬರಬೇಕು ಅದಕ್ಕಾಗಿಯೇ ಬಸರಿನ ಒಂದು ಹಂತದ ನಂತರ ಗಂಡ ಕೂಡ ಹೆಂಡತಿಯನ್ನು ನೋಡೋ ಹಾಗಿರಲಿಲ್ಲ ಏಕೆಂದರೆ ಅವಳು ನಿರ್ದಿಷ್ಟ ಸ್ಥಿತಿಯಲ್ಲಿರಬೇಕು ಆರಾಮವಾಗಿ ಹಿತವಾಗಿ ಒಂದು ರೀತಿಯ ಮನಸ್ಥಿತಿ ಒಂದು ರೀತಿಯ ಪರಿಸರದಲ್ಲಿ ಅವಳ ಜೀವ ವ್ಯವಸ್ಥೆಯನ್ನು ಎಲ್ಲ ರೀತಿಗಳಲ್ಲಿ ಹಿತವಾಗಿಡೋದು ಸೂಕ್ತವಾದ ಧೂಪ ಸೂಕ್ತ ಮಂತ್ರಗಳು ಸೂಕ್ತ ಊಟ ಎಲ್ಲನೂ ಅವಳ ದೇಹ ಸರಿಯಾದ ಜೀವವನ್ನು ಸ್ವಾಗತಿಸಲಿ ಅಂತ ಇಂದಿನ ಜಗತ್ತಿನಲ್ಲಿ ಇದನ್ನೆಲ್ಲ ಮಾಡೋ ಪ್ರಶ್ನೆನೇ ಹೇಳಲ್ಲ ಒಂದು ನಿರ್ದಿಷ್ಟ ಜೀವ ಈ ಭ್ರೂಣವನ್ನು ಪ್ರವೇಶಿಸಿ ಭ್ರೂಣ ಬೆಳೆದು ಮಗುವಾಗುವಾಗ ಅದು ಸೂಕ್ತ ಅಲ್ಲ ಅಂತ ಕಂಡು ಬಂದರೆ ಜೀವ ತೆರಳುತ್ತೆ ಅದಕ್ಕೆ ಒಂದು ಬಾಗಿಲನ್ನು ತೆರೆದಿಡಲಾಗುತ್ತೆ ಅದು ಬ್ರಹ್ಮರಂಧ್ರ ಒಂದು ದಿನ ನೀವು ತೆರಳೋವಾಗಲೂ
ಯಾವ ರೀತಿಯಲ್ಲಾದರೂ ತೆರಳಬಹುದು, ಆದರೆ ಬ್ರಹ್ಮರಂಧ್ರದ ಮೂಲಕ ನಿರ್ಗಮಿಸಿದರೆ ಅದು ಅತ್ಯುತ್ತಮವಾದ ನಿರ್ಗಮನ. ಪ್ರಜ್ಞಾಪೂರ್ವಕವಾಗಿ ದೇಹದ ಯಾವ ಭಾಗದ ಮೂಲಕ ತೆರಳಿದರೂ ಪರವಾಗಿಲ್ಲ, ಆದರೆ ಇದು ಅತ್ಯುತ್ತಮವಾದ ನಿರ್ಗಮನ. ಇದರ ಬಗ್ಗೆ ಬಹಳ ಚರ್ಚೆಯಾಗೋದ್ರಿಂದ, ಪುಸ್ತಕ ಎಲ್ಲ ಬರೆಯಲಾಗಿರೋದ್ರಿಂದ, ಒಂದು ವಿಷಯ ಏನೆಂದರೆ ನೀವು ಕಲ್ಪನೆ ಮಾಡಿಕೊಂಡು ಭ್ರಮೆಯಲ್ಲಿ ಸಿಕ್ಕಿಕೊಳ್ಳೋ ಸಾಧ್ಯತೆ ಬಹಳ ಇದೆ. ನೆತ್ತಿ ಮೇಲೆ, ಭ್ರೂಮಧ್ಯೆ ಏನೆಲ್ಲ ಇರೋ ಹಾಗೆ ಕಲ್ಪನೆ ಮಾಡ್ಕೋತಾರೆ. ಇದನ್ನು ಅರ್ಥ ಮಾಡಿಕೊಳ್ಳಿ, ಮನಸ್ಸನ್ನು ಎಲ್ಲಿ ಕೇಂದ್ರೀಕರಿಸಿದರೂ ಅಲ್ಲಿ ಸ್ವಲ್ಪ ಸೆಳೆತ ಉಂಟಾಗುತ್ತೆ. ಬೇಕಿದ್ರೆ ಪ್ರಯೋಗ ಮಾಡಿ ನೋಡಿ. ಕಿರುಬೆರಳನ್ನು ಹೀಗೆ ಎತ್ತಿ ಹಿಡೀರಿ ಮತ್ತು ಅದರ ತುದಿಯ ಮೇಲೆ ಗಮನ ಕೇಂದ್ರೀಕರಿಸಿ. ಒಂದು ನಿಮಿಷದೊಳಗೆ ಅಲ್ಲಿ ಸೆಳೆತ ಉಂಟಾಗುತ್ತೆ. ಯಾವ ಭಾಗದ ಮೇಲಾದರೂ ಮನಸ್ಸನ್ನು ಕೇಂದ್ರೀಕರಿಸಿದರೆ ಸ್ವಲ್ಪ ಸೆಳೆತ ಆಗೋದು ನೋಡ್ತೀರಿ. ಅದನ್ನು ಏನೋ ಆಧ್ಯಾತ್ಮಿಕ ಪ್ರಕ್ರಿಯೆ ಅಂತ ತಪ್ಪು ತಿಳ್ಕೋಬೇಡಿ. ಅದಲ್ಲದೆ ಶರೀರದಲ್ಲಿ ಅಲ್ಲಿ ಇಲ್ಲಿ ಸೆಳೆತ ಉಂಟಾಗ್ತಾ ಇರುತ್ತೆ. ಕೆಲವೊಮ್ಮೆ ಆಗುತ್ತೆ, ಮಲಗಿದ್ದಾಗ ದೇಹದ ಕೆಲವು ಭಾಗಗಳಲ್ಲಿ ಸ್ವಲ್ಪ ಸೆಳೆತ ಉಂಟಾಗಬಹುದು. ವಿಶೇಷವಾಗಿ ನೀವು ಆತಂಕದಲ್ಲಿದ್ದಾಗ ಬಹಳ ಸಲ ಹೀಗಾಗಬಹುದು. ನಿರಾಳತೆಯಲ್ಲಿದ್ದರೆ ಆಗಲ್ಲ, ಸ್ವಲ್ಪ ಒತ್ತಡದಲ್ಲಿದ್ದರೆ ಹೀಗಾಗುತ್ತೆ. ಅದನ್ನು ಆಧ್ಯಾತ್ಮಿಕ ಅಂತಕೋಬೇಡಿ. ಇದನ್ನು ಹೇಳಬೇಕೋ ಬೇಡವೋ ಗೊತ್ತಿಲ್ಲ, ಹೇಳಿದರೆ ನೀವು ಏನೆಲ್ಲ ಕಲ್ಪನೆ ಮಾಡಿಕೊಳ್ಳೋದಕ್ಕೆ ಶುರು ಮಾಡಬಹುದು. ನೀವು ಧ್ಯಾನಸ್ಥರಾದರೆ ಈಗ ಹೇಗಿದ್ರೂ ಆಗ್ತಾ ಇದ್ದೀರಿ, ಶಾಂಭವಿ ಮಾಡ್ತಾ ಹೋದ ಹಾಗೆ. ನಾನಿದನ್ನು ಹೇಳಬಾರದು, ಆಮೇಲೆ ಏನೆಲ್ಲ ಆಗುತ್ತೆ. ಜನರಿಗೆ ತಮ್ಮ ಕಲ್ಪನೆ ಮೇಲೆ ನಿಯಂತ್ರಣ ಇಲ್ಲ. ಅವರ ಅನುಭವದಲ್ಲಿ ಇಲ್ಲದೆ ಇರೋದ್ರ ಬಗ್ಗೆ ನಾನು ಯಾವತ್ತೂ ಮಾತಾಡಲ್ಲ, ಏಕೆಂದರೆ ಏನೆಲ್ಲ ಕಲ್ಪನೆ ಶುರು ಮಾಡ್ತಾರೆ. ಇರಲಿ, ನೀವು ಇದನ್ನು ಮಾಡಬೇಡಿ, ಅಗತ್ಯ ಇಲ್ಲ. ನಾನು ನನ್ನ ಬ್ರಹ್ಮರಂಧ್ರದ ಮೇಲೆ ಕೈಯಿಟ್ಟರೆ 4 ಅಡಿ ಮೇಲೆ ಕೂಡ ಕೈಯಲ್ಲಿ ಸ್ಪಷ್ಟ ಸಂವೇದನೆ ಉಂಟಾಗೋದನ್ನು ನೋಡುತ್ತೀರಿ. ಅದು ಯಾವಾಗಲೂ 8ರ ಹಾಗಿರುತ್ತೆ. ಅದು ಯಾವಾಗಲೂ ಹಾಗಿರುತ್ತೆ ನಿಮ್ಮ ಪ್ರಾಣಶಕ್ತಿಯನ್ನು ಒಂದು ರೀತಿ ಇಟ್ಟುಕೊಂಡಿದ್ರೆ. ಇದು ಪ್ರತಿ ಮನುಷ್ಯನಿಗೂ ಆಗಬಲ್ಲದು, ಆದರೆ ಅದು ಒಳಗೆ ಆಗ್ತಿರುತ್ತೆ, ಹೊರಗಡೆ ವ್ಯಾಪಿಸಲ್ಲ. ಏಕೆಂದರೆ ಜೀವ ವ್ಯವಸ್ಥೆಯಲ್ಲಿರೋ 114 ಚಕ್ರಗಳಲ್ಲಿ ಕೊನೆಯ 2 ಚಕ್ರಗಳು ದೇಹದ ಹೊರಗಿವೆ. ಭೌತಿಕವನ್ನು ಮೀರಿದ ಆಯಾಮ ನಿಮಗೆ ಜೀವಂತ ಸತ್ಯವಾದರೆ, ಕೆಲವರು ಇದನ್ನ ಶಾಂಭವಿ ಮಾಡುವಾಗ ನೋಡಿರಬಹುದು, ಕೆಲ ಕ್ಷಣಕಾಲ ನಿಮ್ಮನ್ನು ಮೀರಿದ್ದು ಸಕ್ರಿಯವಾಗಿರುವುದು ಅನುಭವಕ್ಕೆ ಬರುತ್ತೆ. ಭೌತಿಕವನ್ನು ಮೀರಿದ ಆಯಾಮ ನಿಮ್ಮಲ್ಲಿ ನಿರಂತರವಾಗಿ ಸಕ್ರಿಯವಾಗಿದ್ದರೆ, ಸ್ವಲ್ಪ ಸಮಯದ ನಂತರ ದೇಹದ ಹೊರಗೆ ಸುಪ್ತವಾಗಿರುವ ಈ 2 ಚಕ್ರಗಳು ಸಕ್ರಿಯವಾಗುತ್ತವೆ. ಅವು ಸಕ್ರಿಯವಾದರೆ ನಿಮಗೆ ತಲೆ ಮೇಲೆ ಆಂಟೆನ ಬಂದಿರುತ್ತೆ. ಪೊಲೀಸ್ ಆಂಟೆನ ನೋಡಿದ್ದೀರಾ? ನಿಮಗೊಂದು ಆಂಟೆನ ಇರುತ್ತೆ, ಅದು ನಿಮಗೆ ಜೀವನದ ಒಂದು ದೃಷ್ಟಿಕೋನವನ್ನು ಒದಗಿಸುತ್ತೆ.